ನಮ್ಮ ಸಂಸದರಾದ ಶ್ರೀ ವಿ ಶ್ರೀನಿವಾಸ ಪ್ರಸಾದ್ರವರು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಜೊತೆಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿ ತಮ್ಮದೇ ಒಂದು ವಿವಿಧ ಶೈಲಿಯಲ್ಲಿ ಜನಗಮನಗಳನ್ನು ಸೆಳೆಯುವ ಹಳ್ಳಿಯಕ್ಕೆ ಎಂದೇ ಹೆಸರಾಗಿರುವ ನಮ್ಮ ಹೆಚ್ ಅಡಗೂರು ವಿಶ್ವನಾಥ್ ಸಾಹೇಬರು ಕೂಡ ಪ್ರಶಸ್ತಿ ಪುರಸ್ಕೃತರಿಗೆ ಆ ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಬರ್ತಾಯಿದ್ದಾರೆ ಹಾಗೂ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮೈಸೂರಿನ ಘನವೆತ್ತ ರಾಜ್ಯಪಾಲರಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರವರು ಭಾಗವಹಿಸ್ತಿದ್ದಾರೆ ಕವಿ ನಿಸವ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಲಿಕ್ಕೋಸ್ಕರ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎಂ ನಂದಿಶಂಚವ್ರು ಕೂಡ ಬರ್ತಾಯಿದ್ದಾರೆ ಹಾಗೂ ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆ ಒಂದು ಭಾಗದ ಅಂದರೆ ಚಾಮರಾಜ ಕ್ಷೇತ್ರದಲ್ಲಿ ವಿವಿಧ ವಿಜ್ಞಾನಭವನ್ ಮೈತ್ರಿ ಇರೋದರಿಂದ ಆ ಒಂದು ಕ್ಷೇತ್ರದ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ಕೆ ಹೌ ಹರೀಶ್ ಗೌಡರು ನಮ್ಮ ಜೊತೆ ಇರ್ತಾರೆ ಹಾಗೂ ನಮ್ಮ ನೆಚ್ಚಿನ ಕಾಂಗ್ರೆಸ್ ಮುಖಂಡರು ಕೆ ಆರ್ ಕ್ಷೇತ್ರದ ಆಕಾಂಕ್ಷಿಗಳು ಕೂಡ ಆಗಿರ್ತಕ್ಕಂಥ ಇನ್ನ ಆರ್ ನವೀನ್ ಕುಮಾರ್ ನಮ್ಮ ಜೊತೆ ಇರ್ತಾರೆ ಹಾಗೆಯೇ ಹೆಸರಾಂತ ವಕೀಲರು ಸಹ ನಮ್ಮ ಒಡನಾಡಿಗಳಾದಂಥ ಎ ಆರ್ ಕಾಂತರಾಜರು ಕೂಡ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ ನಮ್ಮ ರಾಜೇಶ್ ಅವರು ಆಗಲಿ ನಮ್ಮ ಪವನ್ ಸಿದ್ದರೂ ಭಾಳಷ್ಟು ಸಾಹಿತಿಗಳು ಕರ್ನಾಟಕದ ನಾಡಿನ ಹೆಸರಾಂತ ಪ್ರಗತಿಪರ ಚಿಂತೆಗಳು ಸಾಹಿತಿಗಳು ಮತ್ತು ಹಲವಾರು ಮುಖಂಡರುಗಳು ಜನ ಸಮುದಾಯದ ಜನಪ್ರತಿನಿಧಿಗಳು ಎಲ್ಲರೂ ಭಾಗಿಯಾಗ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಶುಭ ಸಮಾರಂಭವನ್ನು ನೆರವೇರಿಸ್ಕೋದಕ್ಕೋಸ್ಕರ ಎಲ್ಲರೂ ಆ ಒಂದು ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತೇಳಿ ನಾನೊಂದು ಈ ನ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಎಲ್ರಿಗೂ ಮನವಿ ಮಾಡ್ತೇನೆ